ಆ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಇವು ಸಣ್ಣ ಧಾನ್ಯ, ಕಿರು ಧಾನ್ಯ, ನವ ಧಾನ್ಯ, ತೃಣ ಧಾನ್ಯ ಅಂತಾನು ಕರೀತಾರೆ. ಈಗ ಇದನ್ನ ದೇವಧಾನ್ಯ ಮತ್ತೆ ಸಿರಿಧಾನ್ಯ ಅಂತ ಎರಡು ರೀತಿಯಲ್ಲಿ ಕರೀತಾರೆ, ದೇವಧಾನ್ಯ ಮತ್ತೆ ಸಿರಿಧಾನ್ಯ. ಸಿರಿ ಅಂದ್ರೆ ಸಂಪತ್ತು, ಸಂಪತ್ತು ಭರಿತ ಧಾನ್ಯಗಳು ಅಂದ್ರೆ ಈ ಧಾನ್ಯಗಳು ಏನು ಅಂದ್ರೆ ಯಾವ್ದಾವ್ದು ಅಂತ ಹೇಳಿದ್ರೆ, ಒಂದು ರಾಗಿ, ಒಂದು ನವಣೆ, ಒಂದು ಸಜ್ಜೆ, ಆರಕ, ಬರಗು, ಕೊರಲೆ, ಸಾಮೆ, ಮತ್ತೊಂದು ಜೋಳ. ಮತ್ತೊಮ್ಮೆ ಹೇಳುದಾದ್ರೆ ನವಣೆ, ಆರಕ, ಊದಲು, ಬರಗು, ಸಾಮೆ, ಕೊರಲೆ, ಸಜ್ಜೆ, ನವಣೆ ಮತ್ತೆ ಜೋಳ, ಒಂಬತ್ತು ಧಾನ್ಯಗಳು. ನವಧಾನ್ಯ, ತೃಣಧಾನ್ಯ, ಕಿರುಧಾನ್ಯ, ದೇವಧಾನ್ಯ, ಇತ್ತೀಚಿನ ದಿನಗಳಲ್ಲಿ ಸಿರಿ ಧಾನ್ಯ ಅಂತ ಕರೀತಾರೆ. ಸಿರಿ ಅಂತ ಹೇಳಿದ್ರೆ ಸಂಪತ್ತು ಭರಿತವಾದಂತಹ ಪೋಷಕಾಂಶಗಳು ಮಾನವನ ಮನುಷ್ಯನ ದೇಹಕ್ಕೆ ಪೂರಕವಾಗಿರುವುದರಿಂದ ಇವುಗಳನ್ನ ಸಿರಿಧಾನ್ಯಗಳಂತ ಕರೀತಾರೆ ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೈತರು ಏನ್ ಮಾಡ್ಬೇಕತ್ತೀವಿ, ಹೊಸ ಹೊಸ ಬೆಳಗ್ಗೆ ಹೋಗ್ತಿದ್ವಿ, ವಾಪಸ್ ಹಿಂದಕ್ಕೆ ನಾವು ಬರಲೇಬೇಕಾದ ಪರಿಸ್ಥಿತಿ ಆಗಿತ್ತು. ಇವತ್ತು ನಾವು ಹಿಂದಿನ ಬೆಳೆಗಳು ಅದ ಊದ್ಲು, ಆರ್ಕ, ಶ್ಯಾಮಿ, ರಾಗಿ, ಹೀಗೆ ಇವನ್ನೆಲ್ಲ ನಾವು ಬೆಳೆ ಪರಿಸ್ಥಿತಿ ತಂದ್ಕೊಡೋದು ನಮ್ಗೆ, ಯಾಕಂದ್ರೆ ನಮ್ಗೆ ಆರೋಗ್ಯ. ಈ ವಿಚಾರವಾಗಿ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೃಷಿ ಅಧಿಕಾರಿಗಳು ಅವ್ರು ನಮ್ಮ ಜೊತೆಗೆ ಇದಾರೆ. ಅವರು ಈ ಬೆಳೆಗಳನ್ನ ಅವ್ರು ಯಾವ್ಯಾವ ಕೊಡ್ತಾರೆ ರೈತರಿಗೆ, ಮತ್ತು ಯಾವ ತರ ಅದು ಅನುಕೂಲ ಐತೆ ಅಂತ ಅವ್ರನ್ನ ಕೇಳ್ಕೊಂತ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಹೆಸರು ಸರ್? ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರಥಮ ಅಂಗವಾಗಿ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಪೂಜ್ಯ ಎನ್ನ ಅನ್ನದಾತರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಯಾರು ಕಾಣದ ಯಾರು ಅರಿಯದ ಜಗತ್ತಿಗೆ ಅನ್ನವನ್ನು ನೀಡುವಂತಹ ಅನ್ನದಾತರನ್ನ, ನಮ್ಮ ದೇಶವನ್ನು ಕಾಯುವಂತಹ ಯೋಧರನ್ನ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ, ಇವತ್ತು ವಿಶೇಷವಾಗಿ ಕೃಷಿಕರಿಗೆ ಅನುಕೂಲಕರವಾದಂತಹ, ಕೃಷಿಕರಿಗೆ ಪೂರಕವಾದಂತಹ ಬೆಳೆಗೆ ಬೆಳೆಯ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನ ಪ್ರಸಾರವನ್ನ ರೈತರಿಗೆ ಪ್ರೇರಣೆ ಪ್ರೋತ್ಸಾಹವನ್ನ ನೀಡುತ್ತಿರುವಂತಹ ಅಗ್ರಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಇಂದ ತಾವು ಬಂದಿದ್ದೀವಿ ಸರ್. ವಿಶೇಷವಾಗಿ ಪ್ರಥಮ ಅಂಗವಾಗಿ ನಿಮ್ಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನನ್ನ ಹೆಸರು ಜಗದೀಶ್ ಬಿ ಅಂತೇಳಿ, ಇವತ್ತು ನಾನು ಕೊಪ್ಪಳ ತಾಲೂಕಿನಲ್ಲಿ ಕೃಷಿ ಮೇಲ್ವಿಚಾರಕರಾಗಿ ಕಳೆದ 2-3 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್. ಇವತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಚಿಂತನೆ ಏನಪ್ಪ ಅಂತೇಳಿದ್ರೆ, ಇವತ್ತು ಮನುಷ್ಯನಿಗೆ ಅನೇಕ ಕಾಯಿಲೆಗಳು ಬರ್ತಾ ಇದೆ, ಅದು ಏಳತ್ತಿರದು ಅಂತ ಕಾಯಿಲೆಗಳು. ಇವು ಬಹುಶಃ ನಮ್ಮನ್ನು ಪರೀಕ್ಷೆ ಮಾಡಿದ್ರೆ, ನಿಮ್ಮನ್ನು ಪರೀಕ್ಷೆ ಮಾಡಿದ್ರು ಕೂಡ ಇವತ್ತು ಡಾಕ್ಟರ್ ಒಂದಲ್ಲ ಒಂದು ಕಾಯಿಲೆ ಇದೆ ಅಥವಾ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಊಟ ಮಾಡುವಂತಹ ಆಹಾರ ಪದ್ಧತಿ ಆ ತರ ಇದೆ ಸರ್. ಸೊ ಇದನ್ನ ಮನಗೊಂಡಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಹಳೆಯ ಏನ್ ನಮ್ಮ ತಾತ ಮುತ್ತಾತಂದ್ರೆ ಬೆಳೀತಾ ಇದ್ರಲ್ಲ ಧಾನ್ಯಗಳನ್ನ, ಆ ಧಾನ್ಯಗಳನ್ನ ಮತ್ತೆ ಮರುಕಳಿಸಬೇಕು, ಮತ್ತೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಪ್ರೇರೇಪಿತರಾಗಿ ಇವತ್ತು ನಮ್ಮ ಕೊಪ್ಪಳ ಇರಕಲ್ಲಗಡದಲ್ಲಿ ಒಂದು ಸಿರಿಧಾನ್ಯವನ್ನೇ ಬೆಳೆಯುವಂತಹ ಒಂದು ಕಂಪನಿಯನ್ನ ಪ್ರಾರಂಭಿಸಿದ್ದೇವೆ. ಅಂದ್ರೆ ಸಂಸ್ಥೆ ಸಂಸ್ಥೆ ಸರ್, ಸಂಸ್ಥೆ ಮತ್ತು ರೈತರನ್ನು ಒಳಗೊಂಡಂತಹ ನಬಾರ್ಡ್ ಸಹಕಾರದೊಂದಿಗೆ ಒಂದು ಕಂಪನಿಯನ್ನ ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಕೆಲವರಿಗೆ ಇನ್ನೂ ಗೊತ್ತಿರಲ್ಲ ಸರ್. ಆ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಇವು ಸಣ್ಣ ಧಾನ್ಯ, ಕಿರು ಧಾನ್ಯ, ನವ ಧಾನ್ಯ, ತೃಣ ಧಾನ್ಯ ಅಂತಾನು ಕರೀತಾರೆ. ಈಗ ಇದನ್ನ ದೇವಧಾನ್ಯ ಮತ್ತೆ ಸಿರಿಧಾನ್ಯ ಅಂತ ಎರಡು ರೀತಿಯಲ್ಲಿ ಕರೀತಾರೆ, ದೇವಧಾನ್ಯ ಮತ್ತೆ ಸಿರಿಧಾನ್ಯ. ಸಿರಿ ಅಂದ್ರೆ ಸಂಪತ್ತು, ಸಂಪತ್ತು ಭರಿತ ಧಾನ್ಯಗಳು ಅಂದ್ರೆ ಈ ಧಾನ್ಯಗಳು ಏನು ಅಂದ್ರೆ ಯಾವ್ದಾವ್ದು ಅಂತ ಹೇಳಿದ್ರೆ, ಒಂದು ರಾಗಿ, ಒಂದು ನವಣೆ, ಒಂದು ಸಜ್ಜೆ, ಆರಕ, ಬರಗು, ಕೊರಲೆ, ಸಾಮೆ, ಮತ್ತೊಂದು ಜೋಳ. ಮತ್ತೊಮ್ಮೆ ಹೇಳುದಾದ್ರೆ ನವಣೆ, ಆರಕ, ಊದಲು, ಬರಗು, ಸಾಮೆ, ಕೊರಲೆ, ಸಜ್ಜೆ, ನವಣೆ ಮತ್ತೆ ಜೋಳ, ಒಂಬತ್ತು ಧಾನ್ಯಗಳು. ನವಧಾನ್ಯ, ತೃಣಧಾನ್ಯ, ಕಿರುಧಾನ್ಯ, ದೇವಧಾನ್ಯ, ಇತ್ತೀಚಿನ ದಿನಗಳಲ್ಲಿ ಸಿರಿ ಧಾನ್ಯ ಅಂತ ಕರೀತಾರೆ. ಸಿರಿ ಅಂತ ಹೇಳಿದ್ರೆ ಸಂಪತ್ತು ಭರಿತವಾದಂತಹ ಪೋಷಕಾಂಶಗಳು ಮಾನವನ ಮನುಷ್ಯನ ದೇಹಕ್ಕೆ ಪೂರಕವಾಗಿರುವುದರಿಂದ ಇವುಗಳನ್ನ ಸಿರಿಧಾನ್ಯಗಳಂತ ಕರೀತಾರೆ ಸರ್. ಈ ಧಾನ್ಯ ಪೋಷಕಾಂಶಗಳಂದ್ರೆ ಫೈಬರ್ ಆಗಿರ್ಬೋದು, ನಾರಿನಾಂಶ, ಪ್ರೋಟೀನ್, ಐರನ್, ಕಬ್ಬಿಣ, ಸತು, ಇವೆಲ್ಲ ಮನುಷ್ಯನಿಗೆ ಏನು ಉಪ್ಪು ಖಾರ ಹುಳಿ ಹೇಗೆ ಬೇಕೋ ಅವೆಲ್ಲ ಧಾನ್ಯಗಳು ಇದರಲ್ಲಿದೆ ಸರ್. ಅದಕ್ಕೆ ಈ ಧಾನ್ಯಗಳನ್ನ ಪೋಷಕಾಂಶಗಳ ಧಾನ್ಯ, ಸಿರಿಧಾನ್ಯಗಳು ಅಂತ ಕರೀತಾರೆ. ಸರ್, ಇದು ನಿಮ್ಮ ಸಂಸ್ಥೆಯಿಂದ ಯಾವ ರೀತಿ ರೈತರಿಗೆ ಸೀಡ್ ಕೊಡ್ತೀರಿ ಸರ್, ಆಮೇಲೆ ಯಾವ ರೀತಿ ಖರೀದಿ ಮಾಡ್ತೀರಿ? ಇದು ಇಂಪಾರ್ಟೆಂಟ್ ಆಗಿ ಸರ್, ಇದು ನಾವು ರೈತರಿಗೆ ಯಾಕೆ ಇದನ್ನ ಮಂದಕ್ಕೆ ಮಾಡ್ತೀವಿ ಅಂದ್ರೆ, ರೈತ ಈ ದೇಶದ ಬೆನ್ನೆಲುಬು ಸರ್. ರೈತ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೇವೆ, ನೀವು ಚೆನ್ನಾಗಿರ್ತೇವೆ, ಎಲ್ಲರೂ ಚೆನ್ನಾಗಿರ್ತಾರೆ. ರೈತರಿಗೆ ಪ್ರೇರಣೆ ಆಗ್ಬೇಕು, ರೈತರಿಗೆ ಸ್ಫೂರ್ತಿದಾಯಕ ಆಗ್ಬೇಕು. ಇವತ್ತು ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕೃಷಿ ಕೃತ್ತ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಪಾವನೆಗೊಳಿಸಯ್ಯ ಯನಗೆ, ಆತನ ತನು ಶುದ್ಧ, ಆತನ ಭಾವ ಶುದ್ಧ, ಆತನ ಮನ ಒಳಗೆ ಒಕ್ಕು ಲಿಂಗಾರ್ಚನ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ನೀವು ಯಾವುದೇ ಕೆಲಸಗಳನ್ನ ಮಾಡಿ, ಅದು ನ್ಯಾಯಯುತವಾಗಿ, ಧರ್ಮವಾಗಿ, ಯಾರಿಗೂ ವಂಚನೆ ಮಾಡದೆ, ಮೋಸ ಮಾಡದೆ,
ಒಳ್ಳೆ ಕೆಲಸಗಳನ್ನ ಮಾಡ್ತಾರ, ಅಂಥವರ ಪಾದ ಅವ್ರ ಮನೆ ತೋರಿಸೋ, ಅವ್ರ ಮನೆಯ ಪಾದ ಅವರ ಪಾದ ಪೂಜೆ ಮಾಡ್ತಾನೆ ಅಂತ ಬಸವಣ್ಣನವ್ರು ಹೇಳ್ತಾರೆ. ಅಂದ್ರೆ ಯಾಕೆ ಇವತ್ತು ಸಿರಿಧಾನ್ಯಗಳನ್ನ ಪೂಜ್ಯರು ಇದನ್ನ ಮಾಡ್ತಾ ಇದ್ದಾರೆ, ಇದನ್ನ ಕಾರ್ಯಕ್ರಮಗಳನ್ನ ಯಾಕೆ ರೈತರಲ್ಲಿ ಮೂಡಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಧಾನ್ಯಗಳು ಪ್ರಥಮವಾಗಿ ಇದು ಪರಿಸರ ಸ್ನೇಹಿ. ಅಂದ್ರೆ ನೀವು ಧಾನ್ಯಗಳನ್ನ ಬೆಳೆದ್ರೆ ಭೂಮಿ ಫಲವತ್ತತೆ ಆಗುತ್ತೆ. ಇವತ್ತು ನಾವು ಬರೀ ಅನೇಕ ಕಮರ್ಷಿಯಲ್ ಬೆಳೆಗಳನ್ನ ಬೆಳಿತಾ ಇದ್ವಿ, ಭತ್ತ ಇರ್ಬೋದು, ಜೋಳ ಇರ್ಬೋದು, ಹತ್ತಿ ಎಲ್ಲ ಬೆಳೆದು ಅದೇನಾಗ್ತವೆ, ಆಕೆ ಅದನ್ನೇ ಬೆಳೆದು 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 ಇವತ್ತು ಮಣ್ಣಿನ ಸತು ಕಳ್ಕೊಂಡಿದೆ, ಪೋಷಕಾಂಶಗಳಿಲ್ಲ, ಫಲವತ್ತತೆ ಇಲ್ಲ. ಅದಕ್ಕೆ ಈ ಸಿರಿಧಾನ್ಯಗಳನ್ನ ಬೆಳೆದ್ರೆ ಮೊದಲನೇದಾಗಿ ಮಣ್ಣು ಫಲವತ್ತತೆ ಆಗುತ್ತೆ, ನಂಬರ್ ಒನ್. ಮಣ್ಣು ಫಲವತ್ತತೆ ಆಗುತ್ತೆ. ಇವತ್ತು ಮಣ್ಣು ನಾವು ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿಗೆ ಅಲ್ವಾ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆ ಪ್ರಶ್ನೆ ಸರ್ ಇದು. ಮತ್ತೆ ಮಣ್ಣು ಇವತ್ತು ಮಣ್ಣು ಅದು ಜೀವಂತ ಸರ್, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಗಳ ಕೋಟ್ಯಾಂತರ ರಾಶಿ ರಾಶಿ ಸೂಕ್ಷ್ಮ ಜೀವಗಳು ಇರಬೇಕು. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ, ಕೀಟನಾಶಕ ಅದು ಕ್ರಿಮಿ ಯಾರು ಏನಿದ್ದು ರೋಗ ಕೀಟ ಬಾಧೆ ಬಂದಿದೆ ಅಂತ ಹೇಳಿದ್ರೆ ಅಂಗಡಿಯವ್ರು ಏನ್ ಹೇಳ್ತಾರೆ ಅಂತ ತಗೊಂಡ್ ಬಂದು ಸ್ಪ್ರೈ ಮಾಡ್ತೇವೆ, ಅದರಲ್ಲಿ ಶತ್ರು ಕೀಟಗಳು ಸತ್ತೋಗ್ತದೆ, ಮಿತ್ರ ಕೀಟಗಳು ಸತ್ತೋಗ್ತದೆ, ಎಲ್ಲವೂ ಸತ್ತೋಗ್ತದೆ. ಅದು ನಮ್ಮ ಕೃಷಿ ಮಣ್ಣಿನಲ್ಲಿ ಜೀವ ಎಲ್ಲಿರ್ತದೆ. ಮಣ್ಣು ಮಾತನಾಡ್ಬೇಕು ಸರ್, ಮಣ್ಣಿನೊಂದಿಗೆ ನಾವು ಮಾತನಾಡ್ಬೇಕು ರೈತರು. ಮಣ್ಣಿನಲ್ಲಿ ನಾವು ಬೆಳೆಯೊಂದಿಗೆ ಕೃಷಿಯೊಂದಿಗೆ ಇದರೊಂದಿಗೆ ನಾವು ಇದ್ದಾಗ ಏನಾಗುತ್ತೆ, ಇದರ ಪರಿವರ್ತನೆ ಇದು ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕು ರೈತರಿಗೆ. ಸೊ ಅದಕ್ಕೋಸ್ಕರ ಪ್ರಥಮವಾಗಿ ಸಿರಿಧಾನ್ಯಗಳನ್ನ ಬೆಳೆಸೋದ್ರಿಂದ ಮಣ್ಣು ಫಲವತ್ತತೆ ಆಗುತ್ತೆ, ಮಣ್ಣು ಫಲವತ್ತತೆ ಆಗುತ್ತೆ ನಂಬರ್ ಒನ್. ಎರಡನೇದಾಗಿ ರೈತರಿಗೆ ಬೇಸಾಯದ ಏನು ಬೇಸಾಯದ ಖರ್ಚುಗಳು ಕಡಿಮೆ. ಏನ್ ಖರ್ಚುಗಳು, ಈಗ ನೀವು ಬೇರೆ ಬೆಳೆಗಳಿಗೆ ಬೆಳಿಬೇಕಾದ್ರೆ ಅಲ್ಲಿ ಟಿಲ್ಲರ್ ಹೊಡಿಬೇಕು, ರೋಟೋವೇಟರ್ ಹೊಡಿಬೇಕು, ಮತ್ತಿನ್ನೊಂದ್ಸಲ ರೋಟೋ ಟಿಲ್ಲರ್ ಹೊಡಿಬೇಕು, ಮತ್ತೆ ದೊಡ್ಡ ಮಡಿಕೆ ಹೊಡಿಬೇಕು, ಮತ್ತೆ ಐದು ಬಲ್ಲರ ಮಡಿಕೆ ಹೊಡಿಬೇಕು, ಇನ್ನು ಏನೇನೋ ಮಾಡಬೇಕು. ಇದಕ್ಕೆ ಜಾಸ್ತಿ ಆಳವಾದ ಭೂಮಿ ಸಿದ್ಧತೆ ಮಾಡ್ಬೇಕಂತೇನಿಲ್ಲ, ಅಗತ್ಯ ಇಲ್ಲ, ಅಗತ್ಯ ಇಲ್ಲ. ಜಸ್ಟ್ ಒಂದು ರೋಟೋವೇಟರ್ ಹೊಡೆದ್ರೆ ಸಾಕು, ಇಲ್ಲ ಟಿಲ್ಲರ್ ಹೊಡೆದು ಮೇಲೆ ಬಿತ್ತನೆ ಮೇಲೆ ಕೇವಲ 2 ಇಂಚಲ್ಲಿ. ಯಾಕಂದ್ರೆ ಇದು ಧಾನ್ಯ ನೋಡಿ ಸರ್, ಬಹಳ ಸಣ್ಣ ಧಾನ್ಯ ಇದು, ಸಣ್ಣ ಧಾನ್ಯ ಸರ್, ಕಿರುಧಾನ್ಯ ನವಧಾನ್ಯ. ಈ ಧಾನ್ಯ ತುಂಬಾ ಆಳವಾಗಿ ಹೋದ್ರೆ ಮೊಳಕೆ ಬರೋದು 2 ಇಂಚಲ್ಲಿ ಬರ್ಬೇಕು, ಭೂಮಿ ಇಷ್ಟರಲ್ಲೇ ಬರ್ಬೇಕು, ಇಷ್ಟರಲ್ಲಿ ಹಾಕ್ಬೇಕು. ಹಾಗೆ ಬೇಸಾಯದ ಖರ್ಚು ಕಡಿಮೆ ಆಗುತ್ತೆ. ಅಂದ್ರೆ ಜಾಸ್ತಿ ನೀವು ಆಳವಾದ ಬಿತ್ತನೆ ರೋಟೋವೇಟರ್ ಟಿಲ್ಲರ್ ಅನ್ನು ಹೊಡಿಲಿಕ್ಕೆ ಇಲ್ಲ, ಜಸ್ಟ್ ಮೇಲೆ ಒಂದು ಟಿಲ್ಲರ್ ಹೊಡೆದು ರೋಟೋವೇಟರ್ ಹೊಡೆದ್ರೆ ಒಳ್ಳೇದೆ, ಅಥವಾ ಮೇಲೆ ಆಗಿ ಎತ್ತುಗಳು ಬೇಸಾಯ ಇದ್ರು ಒಳ್ಳೇದು, ಕಡಿಮೆ ಖರ್ಚಿನಲ್ಲಿ ಬೇಸಾಯ ಖರ್ಚು ಆಗುತ್ತೆ, ಒಳ್ಳೆ ಮೇವನ್ನ ಸಿಗಿಸ್ತಾರೆ. ಒಂದು ಮಣ್ಣು ಫಲವತ್ತತೆ ಆಗ್ತದೆ, ಒಂದು ಖರ್ಚು ಕಡಿಮೆ ಆಗ್ತದೆ, ಭೂಮಿ ಸಿದ್ಧತೆ. ಮತ್ತೆ ಇದು ಎಕರೆಗೆ ಕೇವಲ 3 ಕೆಜಿ ಸಾಕು ಬಿತ್ತನೆಗೆ, ಬಿತ್ತನೆಗೆ ಇದು ನೋಡಿ ಬಿತ್ತನೆ ಬೀಜ ಕಡಿಮೆ ಆಯ್ತು, ಕೇವಲ 3 ಕೆಜಿ. 3 ಕೆಜಿಗೆ 1 ಎಕರೆಗೆ ಮೇಲೆ 2 ಇಂಚಲ್ಲಿ ಬಿತ್ತನೆ ಮಾಡಿದ್ರೆ ಸಾಕು. ಒಂದು ನಂತರ 15 ದಿನ 20 ದಿನ ಆದ ಮೇಲೆ ಇದನ್ನ ಫಸ್ಟ್ ಬಿತ್ತನೆ ಆದ ನಂತರ 3 ದಿನಕ್ಕೆ ಅಡ್ಡಪಾಳೆ ಅಂತ ಹೇಳ್ತಾರೆ ಸರ್, ಅಡ್ಡಪಾಳೆ ಹೊಡಿಬೇಕು. ಅಡ್ಡಪಾಳೆ ಯಾಕೆಂದ್ರೆ ಗಡ್ಡೆ ಹೊಡೆದ್ರೆ ಅಡ್ಡಪಾಳೆ ಹೊಡೆದ್ರೆ ಕಳೆ ಬರಲ್ಲ, ಕಳೆ ಬರ, ಕಳೆ ಬರಲ್ಲ. ಸೊ 3 ದಿನ ಆದ್ಮೇಲೆ ನೀವು ಅಡ್ಡಪಾಳೆ ಮಾಡಿ 15 ದಿನ ಇಡ್ಪಾಳೆ ಅಂತಾರೆ ಸರ್, ಒಂದ್ ಕಡೆ ಗಡ್ಡೆ ಹೊಡೆಯೋದು ಅಂತಾರೆ. 15 ದಿನ 20 ದಿನ ಆದ್ಮೇಲೆ ಮತ್ತೆ 2 ಕುಂಟೆ ಹೊಡಿಬೇಕು, 2 ಕುಂಟೆ ಹೊಡೆದು ಮತ್ತೆ 1 ಬಾರಿ ಕಳೆ ತೆಗೆದು ಮತ್ತೆ 1 ಬಾರಿ 2 ಕುಂಟೆ ಹೊಡೆದು, ಅಂದ್ರೆ 2 ಬಾರಿ ಕಡೆ, 2 ಬಾರಿ ಗಡ್ಡೆ, ಅದೇ 2 ಕುಂಟೆ 1 ಬಾರಿ ಕಳೆ, ಅಷ್ಟು ತೆಗೆದ್ರೆ ಸಾಕು ಸರ್. ಇನ್ನು ನೀವು ಯಾವುದೇ ಗೊಬ್ಬರ ಹಾಕಬೇಡಿ, ಕಟಾವ್ ಖರ್ಚು ಸರ್ ಅಲ್ಲ ಅದ, ಅಂದ್ರೆ ಇದು ಇಷ್ಟು ಖರ್ಚು, ಆ ನಂತರ ಬೆಳೆ ತನ್ನಂತಾನೇ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ನೈಸರ್ಗಿಕವಾಗಿ ಬರತ್ತೆ ಸರ್, ಮಣ್ಣಿನಲ್ಲೇ ಈಗಾಗಲೇ ಇದ್ದಾವೆ ಪೋಷಕ, ಇದಕ್ಕೆ ಪೂರಕವಾದಂತ ಪೋಷಕಾಂಶ. ನೀವು ಮತ್ತೆ ಯೂರಿಯಾ, DAP, ಪೊಟಾಷ್ ಕೆಮಿಕಲ್ ಯಾಕೆ ಹಾಕ್ತೀರಿ, ಇದಕ್ಕೆ ಏನು ಬರುವುದೇ ಇಲ್ಲ, ಬಂದರೂ ಕೂಡ ಇದು ರೋಗ ನಿರೋಧಕ ಶಕ್ತಿ ತಡ್ಕೊಳ್ಳುತ್ತೆ. ಇದಕ್ಕೆ ನೀರು ಹೆಚ್ಚು ಬೇಕಾಗಿಲ್ಲ, ಗೊಬ್ಬರ ಬೇಕಾಗಿಲ್ಲ. ಯಾಕಂದ್ರೆ ರೈತರು ನೀವೀಗ ನೋಡಿದ್ರಿ, ಕೇಳಿದ್ರಿ, ಏನೋ ಒಂದು ಖರ್ಚೇ ಇಲ್ಲ ಅಂತ, ಖರ್ಚೇ ಇಲ್ಲ, ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಮಳೆ ಮಳೆ ಖರ್ಚು ಅಂದ್ರೆ ಸರ್, ಮಳೆ ಆಶ್ರಿತವಾಗಿ ನೀರು ಕೊಡ್ಬೇಕಾಗಿಲ್ಲ, ಗೊಬ್ಬರ ಕೊಡ್ಬೇಕಾಗಿಲ್ಲ. ಮತ್ತಿನ್ನೇನ್ ಕೊಡ್ತೀರಿ ಸರ್, ನೀವು ಭೂಮಿ ಬಿತ್ತನೆ ಮಾಡ್ತೀರಿ, ಕಳೆ ತೆಗಿತೀರಿ, 2 ಕುಂಟೆ ಹೊಡಿತೀರಿ, ಅಷ್ಟು ಬಿಟ್ರೆ ನೆಕ್ಸ್ಟ್ ಒಂದೇ ಸಲಕ್ಕೆ 54-65 ದಿನಕ್ಕೆ ಈ ತರ ತೆನೆ ಬರುತ್ತೆ. 75-80 ದಿನದಲ್ಲಿ ಕಟಾವು, ಕೇವಲ 3 ತಿಂಗಳಲ್ಲಿ 90 ದಿನದಲ್ಲಿ ಎಲ್ಲ ಮುಗಿದ್ಬಿಡುತ್ತೆ, ಮುಗಿದ್ಬಿಡುತ್ತೆ. ಅದರಲ್ಲಿ ಬರಗು ಅಂತ ಇದೆ, ಅದು ಕೇವಲ 75 ದಿನದಲ್ಲಿ ಬರುತ್ತೆ. ಉಳಿದಿದ್ ಸರ್, ಉಳಿದಿದ್ದೆಲ್ಲವೂ ಈ ಸಿರಿಧಾನ್ಯಗಳಿದೆಯಲ್ಲ, ಹೂದಲು 90 ದಿನಕ್ಕೆ ಬರುತ್ತೆ. ಹಾರಕ ಒಂದು ಸಿರಿಧಾನ್ಯಗಳ ಹಾರಕ ಅಂತ ಇದೆಯಲ್ಲ, ಅದು ಮಾತ್ರ 100 ದಿನದ 115 ದಿನ 120 ದಿನ 4 ತಿಂಗಳು ಸರ್, ಅದೊಂದು 4 ತಿಂಗಳು. ಉಳಿದಿದ್ದೆಲ್ಲವೂ ಕೂಡ 90 ದಿನದಲ್ಲೇ ಬರ್ತದೆ, ಬಂದ್ಬಿಡುತ್ತೆ ಸರ್. ಅದಕ್ಕೊಂದು ಸ್ವಲ್ಪ ನೀರ್ ಬೇಕಾಗ್ತದೆ, ಸ್ವಲ್ಪ ತೇವಾಂಶ ಇರ್ಬೇಕಾಗುತ್ತೆ ಹಾರಕ್ಕಾಗಿ. ಸರ್, ಈಗ ನಮ್ಮಲ್ಲಿ ಮಾರ್ಕೆಟ್ ಇಲ್ಲ ಅನ್ನೋದ ಬಿಟ್ಟಿದ್ದೆ ಸರ್. ಎಸ್, ಈ ಸಿರಿಧಾನ್ಯಗಳು ಯಾವಾಗ ನಶಿಸಿ ಹೋಗ್ಲಿಕ್ಕೆ ಪ್ರಾರಂಭಿಸಿದಂದ್ರೆ ಇದನ್ನ ತಿನ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಕೊಳ್ಳುವವರು ಅಂದ್ರೆ ಕೊಂಡುಕೊಳ್ಳುವವರು ಇರ್ಲಿಲ್ಲ. ಅದೇ ಮನಗೊಂಡು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಇದಕ್ಕೆ ಫಸ್ಟ್ ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡಿದ್ರು. ಯಾಕೆ ಮಾರ್ಕೆಟ್ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ಇದನ್ನ ನಾವೇ ಖರೀದಿ ಮಾಡ್ತೇವೆ ಸರ್.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದನೇ ಖರೀದಿ ಮಾಡಿ ನಾವು ಇದನ್ನ ಉತ್ಪನ್ನಗಳನ್ನ ಮಾಡ್ತೇವೆ, ಮೌಲ್ಯವರ್ಧನೆ ಮಾಡ್ತೇವೆ. ಸರ್ ನಿಮ್ದೇ ಘಟಕ? ಎಸ್, ನಮ್ದೇ ಸರ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರೈತರ ಏನ್ ಕಂಪನಿ, ನಮ್ಮ ಇಡೀ ಕರ್ನಾಟಕದಲ್ಲಿ 4 ರೈತ ಉತ್ಪಾದಕ ಕಂಪನಿಗಳನ್ನ ಪ್ರಾರಂಭಿಸಿದ್ದೇವೆ. ಒಂದು ಕೊಪ್ಪಳ ತಾಲೂಕಿನ ಹಿರೇಕಲ್ಗಡದಲ್ಲಿ, ಒಂದು ಚಿಕ್ಕನಾಯಕನಹಳ್ಳಿ, ಇನ್ನೊಂದು ಬೈಂದೂರ್ ಅಂತೇಳಿ, 3 ಮತ್ತೆ ದಾವಣಗೆರೆಯಲ್ಲಿ 4 FPOಗಳಿದಾವೆ. ಆ 4 ರೈತ ಕಂಪನಿಯಲ್ಲಿ ಒಬ್ಬೊಬ್ಬ ಒಂದೊಂದು ಕಂಪನಿಯಲ್ಲಿ 1,000 ಜನ ರೈತರನ್ನು ಒಳಗೊಂಡ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ನಾವು ಖರೀದಿ ಕಚ್ಚಾ ಈ ಸಿರಿಧಾನ್ಯಗಳನ್ನ ಖರೀದಿ ಮಾಡಿ ಅವುಗಳನ್ನ ನಾವು ಮೌಲ್ಯ ವರ್ಧನೆ ಮಾಡ್ತೇವೆ, ಇನ್ಸ್ಟೆಂಟ್ ಫುಡ್ ಗಳನ್ನಾಗಿ ಮಾಡ್ತೇವೆ. ಡೈರೆಕ್ಟ್ ನಿಮ್ಮ ಘಟಕ? ನಮ್ಮ ಘಟಕ, ನಮ್ದು ರಾಯಪುರ ಧಾರವಾಡದಲ್ಲಿ. ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಏನು ಅಕ್ಕಿ ತರ ಮಾಡ್ತೇವೆ, ಪ್ರೊಸೆಸಿಂಗ್ ಅನ್ಪಾಲಿಶ್ಡ್ ಮಾಡಿ. ಏನು ನಮ್ಮ ರೈತರು ಇದನ್ನ ಡೈರೆಕ್ಟ್ ತಿನ್ಲಿಕ್ಕೆ ಆಗಲ್ಲ ಸರ್, ಇದನ್ನ ಕುಟ್ಟಿ ಅದನ್ನ ಪದರ್ ಬಿಚ್ಚಿ, ಇದರಲ್ಲಿ 7-8 ಪದರಗಳು, 7 ಪದರಗಳು ಇರುತ್ತೆ. ಸೊ ಅದಕ್ಕೆ ಅದನ್ನ ನಾವು ಪ್ರೊಸೆಸಿಂಗ್ ಅಲ್ಲಿ ಮಾಡಿ ಕಾಳು ಕಡ್ಡಿ ಕಲ್ಲು ಎಲ್ಲವನ್ನು ಬೇರ್ಪಡಿಸಿ ಕಾಳುಗಳನ್ನೇ ಶುದ್ಧವಾಗಿ ಅದನ್ನ ಸಂಸ್ಕರಿಸಿ ಪಾಕೆಟ್ ಮಾಡಿ ಅದಕ್ಕೆ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ರಮೇಶ್ ಅರವಿಂದ್ ಅವರು ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಈಗ ನಮ್ಗೆ ನಮ್ಮ ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಅವರ್ನೆಸ್ ಸರ್ ಇಂಪಾರ್ಟೆಂಟ್ ಆಗಿ ನಾವು ಖರೀದಿ ಮಾಡ್ತೇವೆ, ಯಾರೋ ತಗೊಳ್ತಾರೆ, ಯಾರೋ ಮಾಡ್ತಾರೆ, ಇನ್ನೊಂದು ಇದನ್ನ ಲಾಭದಾಗೆ ಅಲ್ಲ ಸರ್, ನಮಗೆ ಸರ್ ನಮ್ಗೆ ಪೂರಕವಾಗಿ ನಮ್ಗೆ ಅನುಕೂಲಕರ ಆಗುತ್ತೆ. ನಮ್ಗೆ ಇವತ್ತನ್ನ ಸೇವನೆ ಮಾಡೋದ್ರಿಂದ ಇವತ್ತು ಅನೇಕ ಕಾಯಿಲೆಗಳು ಇವತ್ತು ಬರೋದಿಲ್ಲ. ಏನು ಡಯಾಬಿಟಿಕ್ ಇರ್ಬೋದು, ಕ್ಯಾನ್ಸರ್, ಶುಗರ್ ಅಥವಾ ಏನ್ ಮಲಬದ್ಧತೆ ಇರ್ಬೋದು, ಶ್ವಾಸಕೋಶ ಸಂಬಂಧಪಟ್ಟಂತ ಇರ್ಬೋದು, ಕ್ಯಾನ್ಸರ್ಗಿನಂತ ಎಲ್ಲ ಕಾಯಿಲೆಗಳು ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದು ಇಂಪಾರ್ಟೆಂಟ್ ಸರ್. ಇವತ್ತು ನಾವು ಬೆಳಿತೇವೆ, ನಾವು ಕೊಡ್ತೇವೆ ಅನ್ನೋದಲ್ಲ, ನಾವು ಈ ಬೆಳೆಗಳನ್ನ ಬೆಳೆದು ನಾವೇ ಸೇವನೆಯನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ನಾವು ಚೆನ್ನಾಗಿರ್ಬೇಕಲ್ಲ ಸರ್. ನಾವು ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ನಾವು ಚೆನ್ನಾಗಿದ್ರೆ ಸರ್ ಭತ್ತ ಇವಾಗ ಹೆಚ್ಚೆಚ್ಚು ಸ್ಪ್ರೇ ಮಾಡಿ ಊಟ ಮಾಡೋದ್ರಿಂದ ನಮಗೆ ಆರೋಗ್ಯದ ತೊಂದರೆ ಸರ್. ಇವತ್ತು ಏನು ತೊಂದರೆ? ಒಂದು ತಾಯಿಯ ಗರ್ಭದಲ್ಲಿರುವಂತ ಒಂದು ಕೂಸಿಗೆ ಹಸಿಗೂಸಿಗೂ ಕೂಡ ಇವತ್ತು ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ನೀವ್ ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ ಸರ್, ನಮ್ಮ ಇಲ್ಲೇ ಹಿರೇಕಲ್ಗಡದಲ್ಲಿ ಸಿಫ್ಟಿಂಗ್ ಏರಿಯಾದಲ್ಲಿ ಕೇವಲ 4 ವರ್ಷದ ಮಗುಗೆ ಒಂದು ಹಾರ್ಟ್ ಅಲ್ಲಿ ಹೋಲ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿದ್ರೆ, ಹೃದಯ ಸಂಬಂಧ ಕಾಯಿಲೆ ಬರ್ತದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು? ನಾವು ವಿಷಪೂರಿತವನ್ನ ಆಹಾರವನ್ನು ಮಾಡ್ತೇವೆ, ಊಟವನ್ನು ಮಾಡ್ತೇವೆ. ಅದಕ್ಕೆ ದಯವಿಟ್ಟು ರೈತ ಬಾಂಧವರು ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಧಾನ್ಯಗಳಲ್ಲಿ ಯಾವುದೇ ರೋಗ ಅಥವಾ ಯಾವುದೇ ಕೀಟ ಬರದೇ ಇದ್ದ ಕಾರಣ ನಾವು ಕೀಟನಾಶಕಗಳು ಗೊಬ್ಬರಗಳನ್ನು ಕೊಡುವುದೇ ಇಲ್ಲ, ಕೊಡೋದು ಅದು ನೈಸರ್ಗಿಕವಾಗಿ ಬರುತ್ತೆ. ಅದನ್ನ ಸೇವನೆ ಮಾಡಿದವರು ನಾವು ಆರೋಗ್ಯವಂತರಾಗಿರ್ತೇವೆ. ದಯವಿಟ್ಟು ನಾವು ಇದನ್ನ ಲಾಭದಾಯಕವಾಗಿ ಅಲ್ಲದಿದ್ದರೂ ಕೂಡ ನಾವು ಇದ ಆರೋಗ್ಯಕರವಾಗಿ ಸಿರಿಧಾನ್ಯಗಳನ್ನ ಬೆಳಿಬೇಕು, ಬೆಳೆಸಬೇಕು, ತಿನ್ಬೇಕು ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೇನೆ. ನೋಡ್ರಿ ಸ್ನೇಹಿತರೆ, ಇವತ್ತು ಸಿರಿಧಾನ್ಯಗಳು ಅಂದ್ರೆ ಬರೇ ನಾವು 5 ಧಾನ್ಯಗಳಂತ ಅನ್ಕೊಂಡ್ವಿ ಸರ್, 9 ಧಾನ್ಯಗಳ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಕೊಟ್ರು. ಜೊತೆಗೆ ನಮ್ಗೆ ಅವ್ರು ಬಿತ್ತನೆ ಮಾಡ್ಲಿಕ್ಕೆ ಬೀಜ ಕೊಡ್ತಾರ, ಮತ್ತೆ ಅದನ್ನ ಖರೀದಿನೇ ಮಾಡ್ತಾರ. ಅದು ನಮ್ಮ ರಾಜ್ಯದಲ್ಲಿ 4 ಕಡೆ ಖರೀದಿ ಕೇಂದ್ರಗಳು ಅದಾವು. ಮತ್ತೆ ಅವನ್ನ ಪ್ರೊಸೆಸಿಂಗ್ ಮಾಡಿ ವಾಪಸ್ ನಮ್ಗೆ ಊಟ ಮಾಡ್ಲಿಕ್ಕೆ ಸಿಗುವಂತ ಊಟ ಮಾಡುವಂತ ಧಾನ್ಯಗಳನ್ನ ಮಾಡಿ ಕೊಡ್ತಾರ. ಈ ನಮ್ಮ ಸಿರಿಧಾನ್ಯ ಮಾಹಿತಿ, ದೇವಧಾನ್ಯ ಮಾಹಿತಿಯ ಬಗ್ಗೆ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.